ಆತ್ಮೀಯ ವೀಕ್ಷಕ ಮಿತ್ರರಿಗೂ ಹಾಗೂ ಗೌರವಾನ್ವಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಗುರುಗಳಿಗೂ ಸಾನ್ವಿ ಎಜುಕೇಷನ್ ಟೆಕ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ಇವತ್ತು ವಿಡಿಯೋದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಶೇರ್ ಮಾಡ್ತಿದ್ದೀನಿ. ಅದೇನಂತಂದರೆ, ಈಗಾಗಲೇ ಗೊತ್ತಿರುವ ಹಾಗೆ 2020ನೇ ಇಸವಿಯ NMMS ಮತ್ತು NTSE ಪರೀಕ್ಷೆ ಸಲುವಾಗಿ ಆನ್ಲೈನ್ ಅರ್ಜಿಯನ್ನು ಹಾಕ್ತಕ್ಕಂತಹ ಸಮಯ ಮುಕ್ತಾಯಗೊಂಡಿದ್ದು, ಈಗ ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಫೀಸನ್ನು, ಪರೀಕ್ಷಾ ಒಂದು ಶುಲ್ಕವನ್ನು NMMS ಮತ್ತು NTSEನ ಒಂದು ಚಾನಲನ್ನು ಭರ್ತಿ ಮಾಡ್ತಕ್ಕಂಥದ್ದು. ಸೊ ಆ ಒಂದು ಚಾನಲನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗಾಗಿ ತಾವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನೋಡಿದಾದ ನಂತರ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯರುಗಳಿಗೆ ಶೇರ್ ಮಾಡಿ ಅಂತಕ್ಕಂತ ಹೇಳ್ತಾ, ಈಗ ನೋಡೋಣ ಬನ್ನಿ ಯಾವ ರೀತಿಯಾಗಿ NMMS ಮತ್ತು NTSE ಯಾವ ಒಂದು ಚಾನಲನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಇವಾಗ ನಾನು ಏನು ಮಾಡಿದ್ದೇನೆ ಅಂದರೆ, ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಅಥವಾ ಗೂಗಲ್ ಬ್ರೌಸರ್ನಲ್ಲಿ ಹೋಗಿ KSEV ಅಂತಕ್ಕಂಥ ಟೈಪ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬರ್ತಕ್ಕಂಥದ್ದು. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತಕ್ಕಂಥ ಬರುತ್ತೆ. ಈ ಲಾಗಿನ್ ಕೊನೆಯಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ NTSE NMMS ಲಾಗಿನ್ ಅಂತಕ್ಕಂಥದ್ದು, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ನಿಮ್ಮ ಒಂದು ಪಾಸ್ವರ್ಡ್ ಮತ್ತು ಯೂಸರನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಇಲ್ಲಿ ಫಸ್ಟ್ ಏನಿದೆಲ್ಲ, ಕ್ಲಿಕ್ ಹಿಯರ್ ಫಾರ್ ಗೌರ್ಮೆಂಟ್ ಎಡೆಡ್ ಅಂತಕ್ಕಂಥದ್ದು, ಇಲ್ಲಿ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ಕೇಳುತ್ತೆ. ನಾನು ಇವಾಗ ಪಾಸ್ವರ್ಡ್ ಮತ್ತು ಯೂಸರ್ ಹಾಕಿ ಲಾಗಿನನ್ನು ಹಾಕ್ತೀನಿ. ಅದಾದ ನಂತರ ಸಬ್ಮಿಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಸ್ಕೂಲ್ ಲಾಗಿನ್ ಅಂತಕ್ಕಂಥ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, NTSE ಅಪ್ಲಿಕೇಶನ್ ಫಾರ್ಮ್ ಅಂತಕ್ಕಂಥದ್ದು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಚಾನಲ್ NTSE ಅಂತಕ್ಕಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಲು ಪ್ರಾರಂಭವಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಡೌನ್ಲೋಡ್ ಆಗ್ತಾ ಇದೆ. ಸೊ ಡೌನ್ಲೋಡ್ ಆದ ನಂತರ ನಾನೇನು ಮಾಡ್ತೀನಿ, ಫೋಲ್ಡರ್ ಎಲ್ಲಿದೆ ಅಂತ, ಸೊ ಇನ್ ಫೋಲ್ಡರ್ನ ಓಪನ್ ಮಾಡ್ಕೊಳ್ತೀನಿ. ಸೊ ನೋಡಿ ಇಲ್ಲಿದೆ. ಇದನ್ನು ಓಪನ್ ಮಾಡಿಕೊಂಡಾಗ ನಮಗೆ ಏನಾಗುತ್ತೆ ಅಂತಂದರೆ, ಸೊ ಈ ರೀತಿಯಾಗಿರ್ತಕ್ಕಂಥ ಚಾನಲ್ ಬಂದಿರುತ್ತೆ. ಇಲ್ಲಿ ಒಂದು ಚಾನಲ್ನಲ್ಲಿರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ಕೂಡ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಸ್ಕೂಲ್ ಕ್ವಾಲಿಟಿ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಷನಲ್ ಕೌನ್ಸಿಲ್ KSEB 6th ಕ್ರಾಸ್ ಮಲ್ಲೇಶ್ವರಂ, ನೇಮ್ ಆಫ್ ದಿ ಬ್ಯಾಂಕ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಬ್ಯಾಂಕಿನ ಒಂದು ಇಲ್ಲಿ ಸೀಲ್ ಇರುತ್ತೆ ಅಥವಾ ಬ್ರ್ಯಾಂಚ್ ನೇಮ್ ಇರುತ್ತೆ, ಚಾನಲ್ ನಂಬರ್ ಇದೆ, ನೇಮ್ ಆಫ್ ದಿ ಬೆನಿಫಿಷರಿ ಇದೆ, ಬೆನಿಫಿಷರಿ ಬ್ಯಾಂಕ್ ಬ್ರ್ಯಾಂಚ್ ಅಂದರೆ ಕೆನರಾ ಬ್ಯಾಂಕಿನಲ್ಲಿ ಕಟ್ತಕ್ಕಂಥದ್ದು. ಈ ಚಾನಲ್ ಏನು ಮಾಡಬೇಕಂದ್ರೆ ಕೆನರಾ ಬ್ಯಾಂಕಿನ ಒಂದು ಬ್ರ್ಯಾಂಚಿಗೆ ಹೋಗಿ ಅಲ್ಲಿ ಅದನ್ನು ಚಾನಲನ್ನು ಫೀಯನ್ನು ತುಂಬಬೇಕು. ಅಕೌಂಟ್ ನಂಬರ್ ಇದೆ, ಆಮೇಲೆ IFSC ಕೋಡ್ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿ ಇದೆ. ಇಲ್ಲಿ ಟ್ರಾನ್ಸಾಕ್ಷನ್ ನಂಬರ್ ಅಂತಕ್ಕಂಥದ್ದಿದೆ, ಅಂದರೆ ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಅಥವಾ ಯಾರು ನಮ್ಮ ಒಂದು ಚಾನಲನ್ನು ಅಮೌಂಟ್ ಅಂತ ಹೊಡಿತಾರೋ ಇಲ್ಲಿ ಇವರಿಗೆ ಆ ಒಂದು ಟ್ರಾನ್ಸಾಕ್ಷನ್ ನಂಬರನ್ನು ಕಂಪಲ್ಸರಿ ಹಾಕ್ಲಿಕ್ಕೆ ಹೇಳಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಚಾನಲನ್ನು NTSE ಮತ್ತು NMMS ಗೆ ಅರ್ಜಿಯನ್ನು ಸೇರಿಸ್ತಕ್ಕಂಥ ವಿದ್ಯಾರ್ಥಿಗಳ ಶುಲ್ಕವನ್ನು ಈ ರೀತಿ ಚಾನಲನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಬ್ರ್ಯಾಂಚಿಗೆ ಕಟ್ಟಿ ಅದರ ಒಂದು ಮಾಹಿತಿಯನ್ನು ಸಂಬಂಧಪಟ್ಟ ಇಲಾಖೆಗೆ ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಆತ್ಮೀಯರೇ, ತಾವು ಇಲ್ಲಿವರೆಗೆ ಈ ವಿಡಿಯೋದಲ್ಲಿ ನಾವು NMMS ಮತ್ತು NTSE ಪರೀಕ್ಷೆಗೆ ಹಾಜರಾಗ್ತಕ್ಕಂಥ ವಿದ್ಯಾರ್ಥಿಗಳ ಶುಲ್ಕವನ್ನು ಆನ್ಲೈನಲ್ಲಿ ಯಾವ ರೀತಿ ಚಾನಲನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಆತ್ಮೀಯರೇ, ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ, ಆತ್ಮೀಯರೇ ಈ ವಿಡಿಯೋವನ್ನು ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಗುರುಗಳಿಗೆ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡಿ ಅಂತಕ್ಕಂಥ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ಒಂದು ಮಾಹಿತಿಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.